ಡಿಕೆ ಶಿವಕುಮಾರ್ ಆಪ್ತನ ಮನೆ ಮೇಲೆ ಐಟಿ ರೇಡ್ ಆಗಿದೆ. ಡಿಕೆಶಿ ಆಪ್ತನ ಧಾರವಾಡದ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಪ್ರತಿಷ್ಠಿತ ಗುತ್ತಿಗೆದಾರ ಯುಬಿ ಶೆಟ್ಟಿಗೆ ಐಟಿ ಶಾಕ್ ಕೊಟ್ಟಿದೆ. ಗುತ್ತಿಗೆದಾರ ಯುಬಿ ಶೆಟ್ಟಿ ಡಿಕೆ ಶಿವಕುಮಾರ್ ಅವರ ಆಪ್ತ. ಯುಬಿ ಶೆಟ್ಟಿ ಅವರ ಧಾರವಾಡದ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಯುಬಿ ಶೆಟ್ಟಿ ಮನೆಯಲ್ಲಿ ಕೋಟಿ ಕೋಟಿ ಹಣವನ್ನ ವಶಕ್ಕೆ ಪಡೆಯಲಾಯಿತು. ಕೋಟ್ಯಂತರ ರೂಪಾಯಿ ಹಣವನ್ನ ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇನ್ನೂ ಕೂಡ ಮನೆಯಲ್ಲಿ ತಲಾಶೆ ಮುಂದುವರೆದಿದೆ. ತಲಾಶೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಧಾರವಾಡದ ದಾಸನಕೊಪ್ಪದಲ್ಲಿದೆ ಯುಬಿ ಶೆಟ್ಟಿಯವರ ಮನೆ. ಡಿಕೆಶಿ ಅವರ ಆಪ್ತ ಯುಬಿ ಶೆಟ್ಟಿ ಮನೆ ಮೇಲೆ ರೇಡ್ ಮಾಡಿರೋದು ಗೋವಾದಿಂದ ಬಂದಿರುವಂತಹ ಐಟಿ ಅಧಿಕಾರಿಗಳು. ಮನೆಯಲ್ಲಿ ತಲಾಶೆ ಮುಂದುವರೆಸಿದ್ದಾರೆ ಅಧಿಕಾರಿಗಳು. ಕೋಟ್ಯಂತರ ರೂಪಾಯಿ ಹಣವನ್ನ ವಶಕ್ಕೆ ಪಡೆದಿದ್ದಾರೆ ಐಟಿ ಅಧಿಕಾರಿಗಳು ಎನ್ನುವ ಮಾಹಿತಿ. ಇನ್ನೂ ಕೂಡ ತಲಾಶೆ ಮುಂದುವರೆದಿದೆ. ಯುಬಿ ಶೆಟ್ಟಿಗೆ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಪ್ರತಿಷ್ಠಿತ ಗುತ್ತಿಗೆದಾರ ಇವರು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಆಪ್ತ ಕೂಡ. ಅವರ ಧಾರವಾಡದ ನಿವಾಸದ ಮೇಲೆ ರೇಡ್ ಆಗಿದೆ. ಧಾರವಾಡದ ದಾಸನಕೊಪ್ಪದಲ್ಲಿದೆ ಅವರ ಮನೆ. ಗೋವಾದಿಂದ ಬಂದಿರುವಂತಹ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದು, ಮನೆಯಲ್ಲಿ ತಲಾಶೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಕೋಟ್ಯಂತರ ರೂಪಾಯಿ ಹಣವನ್ನ ವಶಕ್ಕೆ ಪಡೆದರ. ಇನ್ನೂ ಕೂಡ ತಲಾಶೆ ಮುಗಿದಿಲ್ಲ, ಮುಂದುವರೆದಿದೆ. ಯುಬಿ ಶೆಟ್ಟಿ ಮನೆಯಲ್ಲಿ ಕೋಟ್ಯಂತರ ಹಣ ವಶಕ್ಕೆ ಪಡೆಯಲಾಯಿತು. ಮತ್ತೊಮ್ಮೆ ಡಿಕೆಶಿ ಆಪ್ತರೊಬ್ಬರಿಗೆ ಈಗ ಐಟಿ ಶಾಕ್ ತಗಲ್ತಾ ಇರುವಂತದ್ದು. ಡಿಕೆಶಿ ಆಪ್ತ ಪ್ರತಿಷ್ಠಿತ ಗುತ್ತಿಗೆದಾರ ಯುಬಿ ಶೆಟ್ಟಿಯವರ ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ. ತಲಾಶೆ ಮುಂದುವರಿತಲೇ ಇದೆ. ಕೋಟಿ ಕೋಟಿ ಹಣವನ್ನ ವಶಕ್ಕೆ ಪಡೆದಿರುವಂತಹ ಸಾಧ್ಯತೆ. ಪ್ರತಿಷ್ಠಿತ ಗುತ್ತಿಗೆದಾರ ಇವರು, ಕೇವಲ ಯುಬಿ ಶೆಟ್ಟಿಗೆ ಮಾತ್ರ ಅಲ್ಲ, ಅವರ ಸಹೋದರನಿಗೂ ಕೂಡ ಐಟಿ ಶಾಕ್. ಯುಬಿ ಶೆಟ್ಟಿ ಅವರ ಸಹೋದರ ಸೀತಾರಾಮ್ ಶೆಟ್ಟಿ ಅವರ ಮನೆಯ ಮೇಲೆ ಕೂಡ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಧಾರವಾಡದಲ್ಲೇ ಇದೆ ಸೀತಾರಾಮ್ ಶೆಟ್ಟಿ ಅವರ ನಿವಾಸ. ಎರಡು ಇನೋವಾ ಕಾರ್ನಲ್ಲಿ ಬಂದಂತಹ ಅಧಿಕಾರಿಗಳು, 20ಕ್ಕೂ ಹೆಚ್ಚು ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದಲೂ ಕೂಡ ಐಟಿ ಅಧಿಕಾರಿಗಳ ತಂಡ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಯುಬಿ ಶೆಟ್ಟಿ ಸಹೋದರ ಸೀತಾರಾಮ್ ಶೆಟ್ಟಿ ಕೂಡ ಪ್ರಥಮ ದರ್ಜೆ ಗುತ್ತಿಗೆದಾರರು. ಕೇಂದ್ರದ ಗುತ್ತಿಗೆಗಳನ್ನು ಪಡಿತಾ ಇದ್ರು ಸೀತಾರಾಮ್ ಶೆಟ್ಟಿ. ಅವರ ನಿವಾಸದ ಬಳಿ ಭಾರೀ ಬಂದೋಬಸ್ತ್. ಉಪನಗರ ಠಾಣಾ ಪೊಲೀಸರಿಂದ ಮನೆಗೆ ಬಂದೋಬಸ್ತ್ ಒದಗಿಸಲಾಗಿದೆ. ಮನೆಯ ಬಳಿ 10ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯಾಗಿದೆ. ಮಾಧ್ಯಮಗಳು ಬರ್ತಾ ಇದ್ದಂತೆ ಪೊಲೀಸರು ಬಂದೋಬಸ್ತ್ ಒದಗಿಸಿದ್ದಾರೆ. ಎರಡು ಇನೋವಾ ಕಾರ್ನಲ್ಲಿ ಬಂದಂತಹ 20ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಬೆಳಗ್ಗೆ 10 ಗಂಟೆಯಿಂದಲೂ ಕೂಡ ಸೀತಾರಾಮ್ ಶೆಟ್ಟಿಯವರ ಧಾರವಾಡದ ನಿವಾಸದಲ್ಲಿ ಪರಿಶೀಲನೆಯನ್ನ ಮುಂದುವರೆಸಿದೆ. ಡಿಕೆಶಿ ಆಪ್ತ ಯುಬಿ ಶೆಟ್ಟಿ ಜೊತೆಗೆ ಅವರ ಸಹೋದರ ಸೀತಾರಾಮ್ ಶೆಟ್ಟಿ ಇಬ್ಬರಿಗೂ ಐಟಿ ಶಾಕ್. ಶೆಟ್ಟಿ ಬ್ರದರ್ಸ್ಗೆ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದು, ಇಬ್ಬರು ಕೂಡ ಗುತ್ತಿಗೆದಾರರೇ. ಡಿಕೆಶಿ ಅವರ ಆಪ್ತ ಯುಬಿ ಶೆಟ್ಟಿ, ಯುಬಿ ಶೆಟ್ಟಿಯವರ ಸಹೋದರ ಸೀತಾರಾಮ್ ಶೆಟ್ಟಿ. ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಬೆಳಗ್ಗೆ 10 ಗಂಟೆಯಿಂದ
ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಈಗಾಗಲೇ ಯುಬಿ ಶೆಟ್ಟಿಯವರ ನಿವಾಸದಲ್ಲಿ ಕೋಟ್ಯಂತರ ರೂಪಾಯಿ ಹಣ ವಶಕ್ಕೆ ಪಡೆದಿರುವ ಸಾಧ್ಯತೆ ಇದೆ. ಇತ್ತ ಅವರ ಸಹೋದರದ ಮನೆಯಲ್ಲೂ ಕೂಡ ಬೆಳಗ್ಗೆ 10 ಗಂಟೆಯಿಂದಲೂ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ಧಾರವಾಡ ಅಷ್ಟೇ ಅಲ್ಲ, ಉಡುಪಿ ಜಿಲ್ಲೆಯ ಉಪ್ಪುಂದದಲ್ಲಿರುವಂತಹ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸಲಾಗಿದೆ. ಯುಬಿ ಶೆಟ್ಟಿಯವರ ಉಡುಪಿ ನಿವಾಸದ ಮೇಲೂ ಐಟಿ ರೇಡ್. ಉಡುಪಿ ಜಿಲ್ಲೆಯ ಉಪ್ಪುಂದದ ಮನೆ ಮೇಲೆ ದಾಳಿ, ಮನೆಯಲ್ಲಿ ದಾಖಲೆಗಳನ್ನು ಪರಿಶೀಲಿಸುತ್ತಾ ಇದ್ದಾರೆ ಅಧಿಕಾರಿಗಳು. 9 ಮಂದಿ ಅಧಿಕಾರಿಗಳ ತಂಡ ಪರಿಶೀಲಿಸುತ್ತಾ ಇದೆ. ಉಪ್ಪುಂದ ಮೂಲದವರು ಯುಬಿ ಶೆಟ್ಟಿ ಧಾರವಾಡದಲ್ಲಿ ನೆಲೆಸಿದ್ದಾರೆ. ಹೀಗಾಗಿ ಅವರ ಧಾರವಾಡದ ನಿವಾಸ ಅಷ್ಟೇ ಅಲ್ಲ, ಉಡುಪಿಯ ನಿವಾಸದ ಮೇಲೆ ಕೂಡ ದಾಳಿಯನ್ನು ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಯತಾ ಇದೆ. ಉಡುಪಿ ಜಿಲ್ಲೆಯ ಉಪ್ಪುಂದ ಅಲ್ಲೂ 9 ಮಂದಿ ಅಧಿಕಾರಿಗಳ ತಂಡ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇದು ಅವರ ಉಡುಪಿ ನಿವಾಸದ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭ. ಅಧಿಕಾರಿಗಳ ಕಾರ್ ಕೂಡ ನೋಡ್ತಾ ಇದ್ದೀವಿ. 9 ಮಂದಿ ಅಧಿಕಾರಿಗಳ ತಂಡ ಯುಬಿ ಶೆಟ್ಟಿಯವರ ಉಡುಪಿ ಜಿಲ್ಲೆಯ ಉಪ್ಪುಂದದ ಮನೆ ಮೇಲೆ ದಾಳಿ ಮಾಡಿ ಅಲ್ಲಿ ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಪ್ರತಿಷ್ಠಿತ ಗುತ್ತಿಗೆದಾರ ಇವರು, ಉಪ್ಪುಂದ ಮೂಲದವರು, ಧಾರವಾಡದಲ್ಲಿ ನೆಲೆಸಿದ್ದಾರೆ. ಹೀಗಾಗಿ ಅವರ ಧಾರವಾಡದ ನಿವಾಸ ಮತ್ತು ಉಪ್ಪುಂದದಲ್ಲಿರುವಂತಹ ಈ ನಿವಾಸ ಎರಡೂ ಕಡೆಗಳಲ್ಲೂ ಕೂಡ ದಾಳಿಯಾಗಿದೆ. ಎಸ್, ಧಾರವಾಡದಲ್ಲಿ ದಾಳಿ ನಡೆದಿರೋ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಪರಮೇಶ್ ಅಂಗಡಿ ಈಗ ಸಂಪರ್ಕದಲ್ಲಿದ್ದಾರೆ. ಪರಮೇಶ್, ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಶಾಕ್ ಕೊಟ್ಟಿದ್ದಾರೆ ಶೆಟ್ಟಿ ಬ್ರದರ್ಸ್ಗೆ, ಪ್ರಮುಖವಾಗಿ ಏನಾಪಾದ್ನ ಇರುವಂತದ್ದು ಅಂತ. ಎಸ್ ಪ್ರತಿಮಾ, ಏನಂತಂದ್ರೆ ಬೆಳಗ್ಗೆ ಇವತ್ತು ಶೆಟ್ಟಿ ಬ್ರದರ್ಸ್ಗಳಿಗೆ ಐಟಿ ಶಾಕ್ ಕೊಟ್ಟಿದೆ ಅಂತ ಹೇಳ್ಬೋದು. ಧಾರವಾಡದಲ್ಲಿರ್ತಕ್ಕಂತಹ ಯುಬಿ ಶೆಟ್ಟಿ ಅವರ ನಿವಾಸದಲ್ಲೂ ಕೂಡ ಬೆಳಗ್ಗೆ ಅಧಿಕಾರಿಗಳು ಏನು ಐಟಿ ರೇಡ್ ಮಾಡಿರುವಂತದ್ದು, ಜೊತೆಗೆ ಇನ್ನಷ್ಟು 8ಕ್ಕೂ ಹೆಚ್ಚು ವಾಹನಗಳ ಮುಖಾಂತರ 20ಕ್ಕೂ ಹೆಚ್ಚು ಅಧಿಕಾರಿಗಳು ಏನಂತಂದ್ರೆ ಈಗಾಗಲೇ ಸೀತಾರಾಮ್ ಶೆಟ್ಟಿ ಅಂದ್ರೆ ಯುಬಿ ಶೆಟ್ಟಿ ಅವರ ಸಹೋದರ ಸೀತಾರಾಮ್ ಶೆಟ್ಟಿ ಅವರ ನಿವಾಸಕ್ಕೂ ಕೂಡ ಅಧಿಕಾರಿಗಳು ಒಂದು ಐಟಿ ರೇಡ್ ಅನ್ನ ಮಾಡಿ ಇಲ್ಲಿ ಕೂಡ ಹಲವು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ರೆ, ಜೊತೆಗೆ ಅಧಿಕಾರಿಗಳು ಏನಂತಂದ್ರೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಅವ್ರಿಗಿರ್ತಕ್ಕಂತಹ ಆಸ್ತಿ ಪಾಸ್ತಿಗಳನ್ನ ಪತ್ರಗಳನ್ನು ಕೂಡ ಈಗಾಗಲೇ ವಶಕ್ಕೆ ತೆಗೆದುಕೊಂಡು ಅಲ್ಲೂ ಕೂಡ ವಿಚಾರಣೆ ಮಾಡ್ತಾ ಇರೋ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಿರುವಂತದ್ದು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಏನಂತಂದ್ರೆ ಉಡುಪಿಯಲ್ಲೂ ಕೂಡ, ಅಂದ್ರೆ ಇವರು ಮೂಲತಃ ಉಡುಪಿಯವರು, ಉಡುಪಿಯಲ್ಲೂ ಕೂಡ ಈಗಾಗಲೇ ಅಲ್ಲೂ ಕೂಡ ಐಟಿ ಅಧಿಕಾರಿಗಳು ರೇಡ್ ಮಾಡಿ ಅಲ್ಲಿಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದಾರೆ. ಸೊ ಇನ್ನೇನು ಅಧಿಕಾರಿಗಳು ಕೂಡ ಬೆಳಗ್ಗೆ 4ರಿಂದ ಬೆಳಗ್ಗೆ 8ರಿಂದ ಏನಂತಂದ್ರೆ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕ್ತಾ ಇದಾರೆ. ಜೊತೆಗೆ ಇಲ್ಲೂ ಕೂಡ ಏನಂತಂದ್ರೆ ಸೀತಾರಾಮ್ ಶೆಟ್ಟಿಯವರು ಕೂಡ ಒಳಗ ಈ ಒಂದು ನಮ್ಮ ಹಿಂದ್ಗಡೆ ತೋರಿಸ್ತಿರುವಂತದ್ದು ನಿವಾಸ, ಇದು ಸೀತಾರಾಮ್ ಶೆಟ್ಟಿಯವರ ನಿವಾಸ. ಇಲ್ಲಿ ಏನಂತಂದ್ರೆ ಅವರು ಕೂಡ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾ ಇದಾರೆ. ಈಗಷ್ಟೇ ಅವರು ಕೂಡ ಮನೆಯಿಂದ ಹೊರಗಡೆ ಬಂದು ಮತ್ತೆ ಮನೆ ಒಳಗಡೆ ಹೋಗಿರುವಂತದ್ದು ಕೂಡ ಪ್ರತಿಮಾ ಎಲ್ಲ ಒಂದ್ ಕಡೆ ಏನಂತಂದ್ರೆ ಶೆಟ್ಟಿ ನಿವಾಸಕ್ಕೆ ಇವತ್ತು ಐಟಿ ಅಧಿಕಾರಿಗಳು ಕೂಡ ಒಂದು ಭಿಕ್ಷಾಟನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಪ್ರತಿಮಾ. ಹಾಗೆ ಅಲ್ಲಿ ಕೋಟ್ಯಂತರ ರೂಪಾಯಿ ಹಣ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಏನು ಲಭ್ಯ ಆಗ್ತಾ ಇದೆ, ಏನೇನು ಅಲ್ಲಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಈಗ ಡೀಟೇಲ್ಸ್ ಗಳಿದೆಯಾ ಹೇಗೆ? ಪ್ರತಿಮಾ, ಏನಂತಂದ್ರೆ ಈಗಾಗಲೇ ಅಧಿಕಾರಿಗಳು ಕೂಡ ಈಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರೆ, ಜೊತೆಗೆ ಅಧಿಕಾರಿಗಳು 4-5 ಬಾರಿ ಹೊರಗಡೆಯಿಂದ ಒಳಗಡೆಯಿಂದ ಹೊರಗಡೆ ಹೋಗ್ತಿರೋದನ್ನು ಗಮನಿಸಿದ್ರೆ ಎಲ್ಲ ಒಂದ್ ಕಡೆ ಏನಂತಂದ್ರೆ ಕೆಲವೊಂದಿಷ್ಟು ಪ್ರಮುಖವಾದ ದಾಖಲಾತಿಗಳು ಕೂಡ, ಜೊತೆಗೆ ಕೆಲವೊಂದಿಷ್ಟು ಹಣ ಸಿಕ್ಕಿರೋದನ್ನ ಮಾಹಿತಿಗಳು ಕೂಡ ಈಗಾಗಲೇ ಬೆಳಕಿಗೆ ಬರ್ತಾ ಇರುವಂತದ್ದು ಪ್ರತಿಮಾ. ಇನ್ನೇನು ಅಧಿಕಾರಿಗಳು ಮಾತ್ರ ಈ ಕಂಪ್ಲೀಟ್ ಈ ಒಂದು ಐಟಿ ಅಧಿಕಾರಿಗಳು ಯಾವ ರೀತಿ ರೇಡ್ ಮಾಡಿದ್ರೆ ಇದ್ರ ಬಗ್ಗೆ ಇನ್ನೇನು ಅವ್ರು ಮಾಹಿತಿ ಕೊಟ್ಟಾಗ ಮಾತ್ರ ಹೆಚ್ಚಿನ ಮಾಹಿತಿಗಳು ಕೂಡ ಲಭ್ಯವಾಗುವಂತದ್ದು ಪ್ರತಿಮಾ. ಥ್ಯಾಂಕ್ ಯು ಪರಮೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.